ಅದಕ್ಕೋಸ್ಕರವಾಗಿ ಮಾಡಿಕೊಂಡಂತ ಅವರ ಕಾರ್ಯಕ್ರಮ ಅದು ಮುಂದುವರಿಯಲ್ಲ. ನಮ್ಮ ರಾಮತ್ ಅವರು ಏನು ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ವಿಷಯದಲ್ಲೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸರ್ಕಾರ ರಚನೆ ಆಗುತ್ತೆ, ಎಲ್ಲರನ್ನು ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ತಾಲೂಕಿನ ಮಹಾಜನತೆ ನಾನು ಬಂದಾಗ ನಿಮ್ಮ ಕುಟುಂಬದ ಮಗನಾಗಿ ನನ್ನನ್ನು ಸ್ವೀಕಾರ ಮಾಡಿ ನನಗೇನು ಪ್ರೀತಿ ಕೊಟ್ಟಿದ್ದೀರಿ ಆ ಋಣವನ್ನು ಮುಂದಿನ ಈ ರಾಜ್ಯದ ಸರ್ಕಾರ ನಿಮ್ಮಗಳ ಆಶೀರ್ವಾದದಲ್ಲಿ ಜನತಾದಳದ ಸರ್ಕಾರ ಬರೋದನ್ನು ಯಾರು ಅಂತ ಪ್ರಶ್ನಕ್ಕೆ ಈ ರಾಜ್ಯದ ಕಾಂಗ್ರೆಸ್ ಬಿಜೆಪಿಯವರಿಗೆ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ದಯವಿಟ್ಟು 123 ಗುರಿಯನ್ನು ಇಟ್ಟು ನಾನೇನು ಹೊರಟಿದ್ದೇನೆ, ನಿಮ್ಮ ಆಶೀರ್ವಾದ ಇವತ್ತು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತಿಗೆ ನಾವು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಅಲ್ಲಿ ಕಾರ್ಯಕ್ರಮಗಳು ತಡವಾಗಿದೆ ಅಂತ ಹಿನ್ನೆಲೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಇವತ್ತೇನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ಇವತ್ತು ಉಗ್ರೇಶ್ ಅವರ ಕ್ರಮ ಸಂಖ್ಯೆ ನಂಬರ್ 1 ನಿಮ್ಮೆಲ್ಲರಿಗೆ ಒಂದು ಜೈ ಮಾತು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ.